ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ವಿಡಿಯೋದಲ್ಲಿ ಒಂದು ಮಿನಿ ನಾರ್ತ್ ಇಂಡಿಯನ್ ಥಾಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮಿನಿ ಅಂತ ಯಾಕಂತೀನಿ ಅಂದರೆ ಸಾಮಾನ್ಯ ನಾರ್ತ್ ಇಂಡಿಯನ್ ಥಾಲಿಲಿ ಎರಡು ಸಬ್ಜಿ ಇರುತ್ತೆ, ಒಂದು ರಾಯ್ತ ಇರುತ್ತೆ, ಒಂದು ಪುಲಾವ್ ಇರುತ್ತೆ, ಹಾಗೆಯೇ ಸ್ವಲ್ಪ ಸಲಾಡ್ ಇರುತ್ತೆ, ರೋಟಿ ಇರುತ್ತೆ, ಯಾರು ಕುಲ್ಚಾ ಈ ಥರದ್ದೆಲ್ಲ ಇರುತ್ತೆ. ಸೊ ಇವತ್ತಿನ ದಿವಸ ಒಂದೇ ಸಬ್ಜಿ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ಮಿನಿ ಅಂತ ಹೇಳಿದೆ ಅಷ್ಟೇ. ಸೊ ಆ್ಯಂಡ್ ದಾಲ್ ಕೂಡ ಇರುತ್ತೆ, ಅದೆಲ್ಲ ಏನೂ ಮಾಡ್ತಿಲ್ಲ. ಬಟ್ ಫುಲ್ಕಾ ಇದೊಂದು ಸಬ್ಜಿ ಮತ್ತು ಜೀರಾ ರೈಸು. ಜೀರಾ ರೈಸಿನ ರೆಸಿಪಿ ನನ್ನ ಚಾನಲ್ನಲ್ಲಿದೆ, ಆದರೆ ಈ ಸಬ್ಜಿ ಮಾಡಿದಾಗೆಲ್ಲ ಅನ್ಕೋತಾ ಇದ್ದೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿ. ಸಾಮಾನ್ಯ ಹೋಟ್ಲುಗಳಲ್ಲಿ ಇದು ವಿತ್ ವೈಟ್ ಗ್ರೇವಿ ಬರುತ್ತೆ. ನಾನಿಲ್ಲಿ ಇವತ್ತಿನ ದಿವಸ ಈರುಳ್ಳಿ ಮತ್ತು ಟೊಮ್ಯಾಟೋನ ಹಾಕಿ ಮಾಡ್ತಾಯಿನಿ. ಅಫ್ಕೋರ್ಸ್ ಈ ರೆಸಿಪಿನ ನಾನು ಕಲ್ತಿದ್ದು ಯೂಟ್ಯೂಬಿಂದನೇ ಅಂತಲೇ ಹೇಳ್ಬೋದು. ನಂಗೆ ವೈಟ್ ಗ್ರೇವಿ ಅಷ್ಟಿಷ್ಟ ಆಗ್ತಿರಲಿಲ್ಲ, ಬಟ್ ರೆಡ್ ಅಂದರೆ ಟೊಮ್ಯಾಟೊ ಮತ್ತು ಈರುಳ್ಳಿನ ಬಳಸಿ ಕೂಡ ಈ ಥರ ಮಾಡ್ಬೋದು ಅಂತ ವೀಡಿಯೋಗಳು ನೋಡ್ತಿದ್ದಾಗ ಗೊತ್ತಾಯಿತು. ಜೊತೆಗೆ ನನ್ನ ಸ್ವಲ್ಪ ವೇರಿಯೇಷನ್ಗಳನ್ನು ಸೇರಿಸ್ತಾ ಮಾಡಿ ತೋರಿಸಿನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ, ನಿಮಗೆ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಒಲೆ ಮೇಲೆ ಒಂದು ಬಾಣಲೆನ ಇಟ್ಟಿನಿ. ಇದೇನಾಗಲೇ ಉಪಯೋಗಿಸಿರೋ ಆಗಿದೆ ಅಂತ ಅನ್ನಿಸ್ಬೋದು, ಏನಿಲ್ಲ, ಇದರಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಲಿಸಿದ್ದೆ. ಇನ್ನೊಂದು ಪಾತ್ರೆನ ಉಪಯೋಗಿಸೋದ್ರ ಬದಲಾಗಿ ಬಾಣಲೆ ಇದನ್ನೇ ಉಪಯೋಗಿಸೋಣ, ಏನಂತ ಗಲೀಜಾಗಿಲ್ಲ ಅಂತ ಅನಿಸ್ತು, ಹಾಗಾಗಿ ಇಟ್ಟಿದ್ದೀನಿ. ಸ್ವಲ್ಪ ಬಾಣಲೆ ಬಿಸಿ ಆದ ತಕ್ಷಣ ಇದಕ್ಕೆ ಎರಡು ದೊಡ್ಡ ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ, ನೀವಿಲ್ಲಿ ಅರ್ಧ ಎಣ್ಣೆ ಅರ್ಧ ತುಪ್ಪ ಕೂಡ ಬಳಸ್ಬೋದು. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಚಕ್ಕೆ ಮತ್ತು ಒಂದೇ ಒಂದು ಹಸಿರು ಏಲಕ್ಕಿನ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ಬೇಕಾದರೆ ನೀವು ಪಲಾವ್ ಎಲೆ ಮತ್ತು ಕಪ್ಪು ಏಲಕ್ಕಿ ಏನು ಬರುತ್ತಲ್ಲ ಇದೆರಡನ್ನು ಕೂಡ ಸೇರಿಸ್ಕೋಬೋದು, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ನಾನಿಲ್ಲಿ ಮೂರನ್ನೇ ಹಾಕ್ತೀನಿ, ನನ್ನ ಹತ್ರ ಇರಲೂ ಇರಲಿಲ್ಲ, ಖಾಲಿಯಾಗಿತ್ತು, ಹಾಗಾಗಿ ಅದೆರಡನ್ನು ಸೇರಿಸ್ಕೋಬೋದು. ಇಲ್ಲಿ ನಾನು ನಾಲ್ಕು ಮೀಡಿಯಂ ಸೈಜಿನ ಟೊಮೆಟೊ ಹಾಗೆ ಮೂರು ಚಿಕ್ಕ ಸೈಜಿನ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊನ ನೀವು ಇಲ್ಲಿ ಮಿಕ್ಸರ್ನಲ್ಲಿ ಹಾಕ್ಕೊಂಡು ಪ್ಯೂರೆ ಥರ ಕೂಡ ಮಾಡ್ಕೋಬೋದು, ಹೆಚ್ಚೆ ಹಾಕಬೇಕು ಅಂತೇನಿಲ್ಲ. ಈರುಳ್ಳಿನ ಸಾಧ್ಯವಾದಷ್ಟು ಸಣ್ಣಗೆ ಹೆಚ್ಕೊಳ್ಳಿ. ಈಗ ಈರುಳ್ಳಿನ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ, ಆಗ ಬೇಗ ಬೇಯತ್ತೆ. ಇದಕ್ಕೆ ಫ್ರೆಶ್ಶಾಗಿ ಕುಟ್ಟಿ ತಯಾರು ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ. ಫ್ರೆಶ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ. ಈಗ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದೆರಡು ನಿಮಿಷಗಳ ಕಾಲ ಹುರ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗತ್ತೆ, ಬೆಳ್ಳಗಾಗತ್ತೆ, ಅದ್ರ ಬಣ್ಣ ಕಳ್ಕೊಳ್ಳುತ್ತೆ, ಅಷ್ಟಾದರೆ ಸಾಕು. ಅದಾದ ನಂತರ ಇದಕ್ಕೆ ನಾವು ಒಂದೊಂದೇ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅರಿಶಿನ, ಸ್ವಲ್ಪ ಒಂದು ಅರ್ಧ ಟೀ ಚಮಚದಷ್ಟು ಅರಿಶಿನ, ಒಂದೂವರೆ ಟೀ ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲ. ಹಾಗೆಯೇ ಇಲ್ಲಿ ಖಾರಕ್ಕೆ ಇದು ಖಾರ ಹೆಚ್ಚಿಕೊಡುವಂಥ ಅಜ್ಕಾರದ ಪುಡಿ, ಹಾಗೆ ಇದು ಬಣ್ಣಕ್ಕೆ ಬಳಸುವಂಥ ಅಜ್ಕಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತಾರಲ್ಲ ಅದು, ಒಂದು ಅಜ್ಕಾರದ ಪುಡಿ ಖಾರಕ್ಕೆ, ಒಂದು ಬಣ್ಣಕ್ಕೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋತೀನಿ. ಹೀಗೆ ಮಾಡೋದ್ರಿಂದ ಮಸಾಲೆಗಳು ನಿಧಾನಕ್ಕೆ ಅದರ ಫ್ಲೇವರ್ನ ಬಿಡುತ್ತೆ, ಸೀದ್ ಹೋಗೋದಿಲ್ಲ ಒಗ್ಗರಣೆಯಲ್ಲಿ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದಿಸೀನಿ. ನಂತರ ಇದಕ್ಕೆ ನಾನು ಒಂದು 8-10 ಗೋಡಂಬಿನ ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು ಗಂಟೆಗಳ ಕಾಲ. ಅದನ್ನು ಚೆನ್ನಾಗಿ ಮಿಕ್ಸರ್ನಲ್ಲಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಪೇಸ್ಟ್ ಮಾಡಬೇಕಾದ್ರೆ ನೀವು ಅದನ್ನು ನೀರಿನಲ್ಲಿ ನೆನೆಸಿಟ್ಟು ಆ ನೀರನ್ನು ಚೆಲ್ಬಿಟ್ಟು ನಂತರ ಹೊಸ ನೀರನ್ನು ಹಾಕಿ ರುಬ್ಬಿ ಅದರ ಪೇಸ್ಟ್ನ ತಯಾರು ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಅರಗೋದಕ್ಕೂ ಕೂಡ ಸಹಾಯ ಆಗುತ್ತೆ, ಫ್ಲೇವರ್ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಈಗ ಇದನ್ನು ಒಗ್ಗರಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಈಗ ಹೆಚ್ಚಿಟ್ಕೊಂಡಿದ್ದಲ್ಲ ಟೊಮ್ಯಾಟೊ, ಇದನ್ನು ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಬಾಯಿಗೆ ಸಿಗೋದು ನಿಮಗೆ ಇಷ್ಟ ಆಗಲ್ಲ ಅಂತಂದರೆ ನೀವು ಮಿಕ್ಸರ್ನಲ್ಲಿ ಇದನ್ನು ಪೇಸ್ಟು ಪ್ಯೂರೆ ಥರ ಮಾಡಿಕೊಂಡು ಹಾಕ್ಕೊಳ್ಳಿ, ಆವಾಗ ನಿಮಗೆ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಬಾಯಿಗೆ ಸಿಗೋದಿಲ್ಲ. ನಾನು ಇರಲಿ ಈ ಥರ ಬಾಯಿಗೆ ಸಿಗೋ ಹಾಗೆ ಅಂತ ಹಾಗೆ ಹಾಕ್ತಾ ಇದ್ದೀನಿ ಅಷ್ಟೇ. ಇದನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕಾದ್ದೆ ಒಂದು ಸ್ವಲ್ಪ ಹೊತ್ತು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ, ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಟೊಮ್ಯಾಟೊ ಮೆತ್ತಗೆ ಬೇಯೋ ಅಷ್ಟು ಹೊತ್ತು ಒಂದು 2-4 ನಿಮಿಷಗಳ ಕಾಲ ತೊಗೊಳತ್ತೆ. ಒಂದೊಂದ್ಸತಿ ಟೊಮ್ಯಾಟೊ ಬೇಯೋದು ಇನ್ನೂ ನಿಧಾನ ಆಗುತ್ತೆ. ಇದು ಹೈಬ್ರಿಡ್ ಟೊಮ್ಯಾಟೊನ ಬಳಸಿರೋದು, ಹುಳಿ ಇರೋದು ನಾಟಿ ಟೊಮ್ಯಾಟೊ ಬಳಸಬೇಡಿ, ತುಂಬ ಹುಳಿ ಆಗ್ಬಿಡುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಇದು ಒಗ್ಗರಣೆಯಲ್ಲಿ ಬೇಯ್ತಾ ಇರಲಿ. ಇದ್ರ ಜೊತೆಗೆ ನಾನು ಬಟಾಣಿನ ಹಾಕ್ತಾ ಇದ್ದೀನಿ. ಇವಾಗ ಫ್ರೆಶ್ ಬಟಾಣಿ ಎಲ್ಲ ಕಡೆ ಸಿಗುತ್ತೆ, ಸುಮಾರು 1.5-2 ಕಪ್ಪಷ್ಟು ಬಟಾಣಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಬೇಕು ಅನ್ಸಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಬಟಾಣಿ ಕೂಡ ಚೆನ್ನಾಗಿ ಬೇಯಬೇಕು. ಈಗ ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಅಥವಾ ಸಿಮ್ಮಲ್ಲಿಟ್ಟರೂ ಪರವಾಗಿಲ್ಲ, ಇಟ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಆ ಕಡೆ ಇನ್ನೊಂದು ಪಾತ್ರೆಯಲ್ಲಿ ನಾನು ಮೆಂತ್ಯದ ಸೊಪ್ಪನ್ನು ಹುರ್ಕೋಬೇಕಾಗತ್ತೆ. ಹಾಗಾಗಿ ಈಗಿದು ಚೆನ್ನಾಗಿ ಕುದ್ದು ಬೇಯಬೇಕು.
ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಬಟಾಣಿದು ಆ ಒಂದು ಸ್ವೀಟ್ನೆಸ್ಸು ಗ್ರೇವಿಗೆ ಬರುತ್ತೆ, ಗ್ರೇವಿಲಿರುವಂಥ ಮಸಾಲೆ ಫ್ಲೇವರ್ಗಳೆಲ್ಲ ಬಟಾಣಿ ಜೊತೆಗೂ ಕೂಡ ಸೇರ್ಕೊಳ್ಳುತ್ತೆ, ಹಾಗೆ ಟೊಮ್ಯಾಟೊ ಕೂಡ ಬೇಯುತ್ತೆ. ನಿಮಗೆ ಇನ್ನೊಂದು ಸ್ವಲ್ಪ ಅಂದರೆ ಅವಲೇ ತೋರಿಸಿದ್ನಲ್ಲ ಸ್ವಲ್ಪ ಉಪ್ಪು ಹಾಕಿ ಅದಕ್ಕಿಂತ ಹೆಚ್ಚಿಗೆ ಒಂಚೂರು ಬೇಕು ಅನ್ಸಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಗ್ರೇವಿಗೆ ಇಷ್ಟೇ ಉಪ್ಪನ್ನು ಹಾಕೋದು, ಇನ್ನು ನಾನು ಹಾಕೋಕ್ಕೆ ಹೋಗೋದಿಲ್ಲ. ಒಂದು ಈರುಳ್ಳಿ ಬೇಯಬೇಕಾದ್ರೆ, ಇನ್ನೊಂದು ಈ ಬಟಾಣಿ ಎಲ್ಲ ಹಾಕಿದ್ಮೇಲೆ. ಇನ್ನೊಂದು ಪಾತ್ರೆಯಲ್ಲಿ ನಾನು ಈ ರೀತಿಯಾಗಿ ಮೆಂತ್ಯದ ಸೊಪ್ಪನ್ನು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿರುವಂತಹ ಒಂದು ಮೀಡಿಯಮ್ ಸೈಜಿನ ಕಟ್ಟಿನ ಮೆಂತ್ಯದ ಸೊಪ್ಪಿದು. ಕೆಲವರು ಮೆಂತ್ಯದ ಸೊಪ್ಪನ್ನು ಡೈರೆಕ್ಟ್ ಗ್ರೇವಿ ಕೂಡ ಹಾಕ್ಕೊಳ್ತಾರೆ, ಬಟ್ ಈ ರೀತಿ ಎಣ್ಣೆನಲ್ಲಿ ಹುರಿದು ಹಾಕಿದಾಗ ಅದ್ರ ರುಚಿ ಫ್ಲೇವರು ಎಲ್ಲ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಜಾಸ್ತಿ ಏನು ಹಾಕ್ಕೊಳ್ಳಲ್ಲ, ಒಂದು ಚಿಕ್ಕ ಚಮಚದಲ್ಲಿ ಎಣ್ಣೆನ ಹಾಕ್ಕೊಂಡು ಈ ಥರ ಹುರ್ಕೊಳ್ತೀನಿ. ಆಮೇಲೆ ಇದನ್ನು ಗ್ರೇವಿಗೆ ಸೇರಿಸಿದ್ರೆ ಚೆನ್ನಾಗಿ ಬೇಯುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ನಾನು ಎರಡೂ ಥರ ಮಾಡಿ ನೋಡಿದ್ದೀನಿ, ಈ ಥರ ಮಾಡಿದಾಗ ಈ ಗ್ರೇವಿ ತುಂಬ ರುಚಿ ಬರುತ್ತೆ. ಸೊ ಮೆಂತ್ಯ ಸೊಪ್ಪನ್ನು ಹುರಿದಿದ್ದಾಗಿದೆ, ಆ ಕಡೆ ಬಟಾಣಿ ಕೂಡ ಬೆಂದಿದೆ, ಟೊಮ್ಯಾಟೊ ಕೂಡ ಸಾಕಷ್ಟು ಕರಗಿದೆ. ಈಗ ಇದನ್ನು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಾದಮೇಲೆ ಒಂದು 2-5 ನಿಮಿಷಗಳ ಕಾಲ ಇದು ಕುದಿಬೇಕು, ಚೆನ್ನಾಗಿ ಹೊಂದ್ಕೋಬೇಕು. ಇದಕ್ಕೆ ಇನ್ನೇನು ಹಾಕೋದಕ್ಕೆ ಉಳಿದಿಲ್ಲ, ಒಂದೇ ಒಂದು ಪದಾರ್ಥ ಹಾಕಬೇಕು, ಹೇಳ್ತಿನ್ನೋದೇನು ಅಂಥೇಳಿ. ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ನಿಮಗೆ ಟೇಸ್ಟ್ ನೋಡಿ ಉಪ್ಪು ಇನ್ನೂ ಬೇಕು ಅನಿಸಿದ್ರೆ ಸೇರಿಸ್ಕೊಳ್ಳಿ. ನನಗಿಲ್ಲಿ ಕರೆಕ್ಟಾಗಿತ್ತು, ನಾನು ಹಾಗಾಗಿ ಉಪ್ಪನ್ನು ಸೇರಿಸಿಲ್ಲ. ಈಗ ನೋಡಿ ಚೆನ್ನಾಗಿ ಕುದ್ದಿದೆ, ಆಮೇಲೆ ಬಟಾಣಿಗಳು ಕೂಡ ಚೆನ್ನಾಗಿ ಬೆಂದು ತಯಾರಾಗಿದೆ. Hi guys. Hi. Then it's from there. ಇದು ಚಪಾತಿ, ಫುಲ್ಕಾ ಮತ್ತು ಪೂರಿ ಜೊತೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಜೀರಾ ರೈಸ್ ಜೊತೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೆನೆ ಇರೋವಂಥ ಹಾಲನ್ನು ಹಾಕ್ತೀನಿ. ನೀವು ಪೂರ್ತಿ ಇದಕ್ಕೆ ಕೆನೆನ ಕಲೆಕ್ಟ್ ಮಾಡಿ ಅದನ್ನು ಹಾಕೋಬೋದು, ಇಲ್ಲ ಅಂದರೆ ಅಂಗಡಿಯಿಂದ ಫ್ರೆಶ್ ಕ್ರೀಮ್ನ ತಂದು, ಅಮೂಲ್ನವರು ಸಿಗುತ್ತೆ, ಹಾಗೆ ಇನ್ನೂ ಕೆಲವೊಂದು ಬ್ರ್ಯಾಂಡ್ಗಳು ಸಿಗುತ್ತೆ, ಆ ಕ್ರೀಮ್ನ ತಂದು ಕೂಡ ಹಾಕೋಬೋದು. ನಾನಿಲ್ಲಿ ಇದು ಗೋಡಂಬಿ ಬೀಜದ ಪೇಸ್ಟ್ನ ಹಾಕಿರೋದ್ರಿಂದ ನಾನು ಇಲ್ಲಿ ಜಾಸ್ತಿ ಕ್ರೀಮ್ನ ಸೇರಿಸಿಲ್ಲ, ನೀವು ಇನ್ನೂ ಜಾಸ್ತಿ ಕ್ರೀಮ್ನ ಸೇರಿಸ್ಕೋಬೋದು. ನಾನು ಸ್ವಲ್ಪ ಕೆನೆ ಇರೋವಂಥ ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವು ಕೆನೆ ಜಾಸ್ತಿ ಕಲೆಕ್ಟ್ ಮಾಡಿ ಮನೇಲಿದ್ದರೆ ಅದನ್ನು ಖಂಡಿತ ಸೇರಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಫ್ರೆಶ್ ಕ್ರೀಮ್ ಹಾಕಿದ್ರಂತೂ ರುಚಿ ಇದ್ದೇ ಇರುತ್ತೆ, ಹೇಳಲೇಬೇಕಾಗಿಲ್ಲ. ಈಗ ಇದನ್ನು 1 ನಿಮಿಷ ಮುಚ್ಚಿಡ್ತೀನಿ ನಾನು, ಒಂದು 1/2 ನಿಮಿಷ ನಂತರ ಇದನ್ನು ತೆಗೆದ್ಬಿಟ್ಟು ನಾನು ಕಸೂರಿ ಮೇಥಿ ಏನು ಬರುತ್ತಲ್ಲ ಅದನ್ನು ಸ್ವಲ್ಪ ತವಾ ಮೇಲೆ ಬಿಸಿ ಮಾಡ್ಕೊಂಡು ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಉದುರಿಸಿ ಒಲೆನ ಆಫ್ ಮಾಡಿ ಮುಚ್ಚಿಡ್ತೀನಿ. ಅಲ್ಲಿಗೆ ಮೇಥಿ ಮಟರ್ ಮಲಾಯಿ ರೆಡಿಯಾದ ಹಾಗೆ ಅಂತ ಹೇಳ್ಬೋದು. ಮಲಾಯಿಗೆ ನಾನಿಲ್ಲಿ ಮನೆಯಲ್ಲಿರುವಂಥ ಹಾಲು ಮತ್ತು ಕೆನೆನ, ಹಾಗೆ ಇನ್ನೂ ಒಂದು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತೇಳಿ ಗೋಡಂಬಿ ಪೇಸ್ಟ್ನ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ತಿನ್ನಬೇಕಾದ್ರೆ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ನೆಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಅದ್ಭುತವಾಗಿರುತ್ತೆ. ಯಾವ ಹೋಟ್ಲಿನ ಗ್ರೇವಿ ಕೂಡ ನಿಮಗೆ ಅದನ್ನು ಮರೆಸೋ ಅಷ್ಟು ರುಚಿ ಇದರಲ್ಲಿರುತ್ತೆ. ಮೆಂತ್ಯ ಸೊಪ್ಪು ಅಂತ ಅನ್ನೋರಿಗಂತೂ ಇದು ಮೆಂತ್ಯ ಸೊಪ್ಪು ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾ ಇಲ್ಲಿ ಗೋಡಂಬಿ ಪೇಸ್ಟ್ನ ಹಾಕಿರೋದು ಅದೇ ಉದ್ದೇಶದಿಂದನೇ. ಅಲ್ಪ ಸ್ವಲ್ಪ ಏನಾದ್ರು ಕಹಿ ಅಂತ ಅನಿಸಿದ್ರು ಕೂಡ ಪೇಸ್ಟ್ ಆ ಗೋಡಂಬಿ ಪೇಸ್ಟಿಂದ ಅದರ ಟೇಸ್ಟ್ ಇನ್ನೂ ಚೆನ್ನಾಗಲ್ಲಿ ಅಂತೇಳಿ. ಹಾಗೆ ಅದು ಆರೋಗ್ಯಕ್ಕೆ ಒಳ್ಳೆಯದು, ಕೆಟ್ಟದೇನಲ್ಲ. ಇಲ್ಲಿ ನಾನು ಬಿಸಿ ಬಿಸಿ ಫುಲ್ಕಾನ ಮಾಡ್ತಾ ಇದ್ದೀನಿ, ಇದ್ರ ರೆಸಿಪಿ ಚಾನಲ್ನಲ್ಲಿದೆ. ನಾನು ಹೇಗೆ ಮಾಡ್ತೀನಿ ಸಾಫ್ಟಾಗಿ ಇಷ್ಟು ಚೆನ್ನಾಗಿ ಉಬ್ಬಿ ಬರೋ ಹಾಗೆ ಹೇಗೆ ಸಾಧ್ಯ ಆಗುತ್ತೆ ಎಲ್ಲದು ಕೂಡ ಆ ವೀಡಿಯೋದಲ್ಲಿದೆ, ಅದ್ರ ಲಿಂಕನ್ನು ಹಾಕ್ತೀನಿ. ಈಗ ತಟ್ಟೆನಲ್ಲಿ ಎಲ್ಲದನ್ನು ಬಡಿಸಿದ್ದೀನಿ, ಒಂದು ಮಿನಿ ಥಾಲಿ ರೆಡಿಯಾಗಿದೆ ಅನ್ಬೋದು. 2 ಫುಲ್ಕಾ ಇದೆ, ಕ್ಯಾರೆಟ್ ಹಲ್ವಾ ಇದೆ, ಹಾಗೆ ಬ್ರೋಕೋಲಿನ ಸ್ವಲ್ಪ ಬೇಯಿಸಿಟ್ಟಿದೆ ಚಾಟ್ ಮಸಾಲ ಹಾಕಿ, ಅದು ಕೂಡ ಇದೆ. ಹಾಗೆ ಜೀರಾ ರೈಸ್ ಇದೆ, ಒಂದು ಮಿಲಿ ಥಾಲಿ ರೆಡಿಯಾಗಿದೆ. ಸೊ ಎಲ್ಲಾದರೂ ರೆಸಿಪಿ ಚಾನಲ್ನಲ್ಲಿದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕ್ತೀನಿ. ಈ ಮಿನಿ ಥಾಲಿ ನೋಡಿ ನಿಮಗೇನಿಸು, ಬಾಯಲ್ಲಿ ನೀರು ಬಂತ, ಊಟ ಮಾಡಬೇಕು ಅನಿಸಿದ್ಯಾ? ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿಳ್ಸಿ. ರೆಸಿಪಿ ನೋಡಿದ್ರ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಮೆಂತ್ಯದ ಸೊಪ್ಪು ಫ್ರೆಶ್ಶಾಗಿ ಸಿಗ್ತಿರೋ ಕಾಲದಲ್ಲಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯದ ಸೊಪ್ಪು ಫ್ರೆಶ್ಶಾಗಿ ಸಿಗ್ತಿಲ್ಲ ಅಂತಂದರೆ ಕಸೂರಿ ಮೇಥಿ ಏನಿರುತ್ತಲ್ಲ ಅದನ್ನು ಬಳಸಿ ಕೂಡ ಮಾಡಿ
ಮಾಡ್ತಾರೆ. ಅದನ್ನು ಸ್ವಲ್ಪ ಬಿಸಿನೀರಲ್ಲೇ ನೆನೆಸ್ಬಿಟ್ಟು ಅದನ್ನು ಕೂಡ ಬಳಸಿ ಮಾಡ್ಬೋದು. ಇದನ್ನು ವೈಟ್ ಗ್ರೇವಿ ಕೂಡ ಮಾಡ್ಬೋದು, ರೆಡ್ ಗ್ರೇವಿ ಕೂಡ ಮಾಡ್ಬೋದು. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಬರ್ತಿಳ್ಸಿ. ಮತ್ತು ಇನ್ನೊಂದು ಸುಂದರವಾದ ವ್ಲಾಗ್ನಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.